ಕಾರು ಮಳೆ ಚಿತ್ರದ ರೀಮೇಕ್ ರೈಟ್ಸ್ ನ ಮಿಸ್ಟರ್ ಸೂರ್ಯ ಪ್ರಕಾಶ್ ರಾವ್ ಅವರು 1.5 ಕೋಟಿ ಕೊಟ್ಟು ಪಡ್ಕೊಂಡಿದ್ದಾರೆ. ಈ ಒಂದು ಚಿತ್ರ ತೆಲುಗಿನಲ್ಲಿ ವಾನ ಅನ್ನುವಂತಹ ಹೆಸರಿನ ಮೂಲಕ ತೆರೆ ಕಾಣ್ತು. ಹಾಗೇನೆ ಬೆಂಗಾಲಿಯಲ್ಲಿ ಪ್ರೇಮರ್ ಕಹಾನಿ ಅನ್ನುವಂತಹ ಹೆಸರಿನ ಮೂಲಕ ತೆರೆ ಕಾಣ್ತು. ಹಾಗೂ ಹಿಂದಿಯಲ್ಲಿ ಬೋನಿ ಕಪೂರ್ ಅವರು ಈ ಒಂದು ಚಿತ್ರನ ರೀಮೇಕ್ ಮಾಡೋದಕ್ಕೆ ಹೊರಟಿದ್ದಾರೆ. ಮುಂಗಾರು ಮಳೆಯಲ್ಲಿ ಗಣೇಶ್ ಅವರು ಅಭಿನಯಿಸಿರುವಂತಹ ಈ ಒಂದು ಪಾತ್ರನ ರಣಬೀರ್ ಕಪೂರ್ ಹಾಗೇನೆ ಇಮ್ರಾನ್ ಖಾನ್ ಅವರು ಮಾಡೋದಕ್ಕೆ ಪೈಪೋಟಿ ನಡೆಸ್ತಾ ಇದ್ದಾರೆ. ಚೆನ್ನಿಗರಾಯ ಕೈಯ ಹಿಡಿವನು ನಿನ್ನ ಹೆಗಲ ಮೇಲೆ ಹೊತ್ತುಕೊಂಡು ಕುಣಿದಾಡುವನು ಸುಬಿಸುವಾಲಿ ನಿನ್ನ ಹಾಡಲ್ಲಿ ರಂಗು ರಂಗೋಲಿ ಎದೆ ಕೂಡಲ್ಲಿ ಕುಡುಬಿ ಚೆಲ್ಲುವಂತ ಚೆನ್ನಿಗರಾಯ ಕೈಯ ಹಿಡಿವನು ನಿನ್ನ ಹೆಗಲ ಮೇಲೆ ಹೊತ್ತುಕೊಂಡು ಕುಣಿದಾಡುವನು. ಈ ಚಿತ್ರದಲ್ಲಿ 80% ಸೀನ್ಸ್ ಮಳೆಯಲ್ಲೇ ಶೂಟಿಂಗ್ ಮಾಡಿದ್ರು. ಲೊಕೇಶನ್ಸ್ ಮಡಿಕೇರಿ, ಜೋಗ್, ಶಿವಮೊಗ್ಗ. ಈ ಒಂದು ಚಿತ್ರದ ಮತ್ತೊಂದು ಪ್ಲಸ್ ಪಾಯಿಂಟ್ ಕೃಷ್ಣ ಅವರ ಕ್ಯಾಮ್ರಾ ವರ್ಕ್. ಜೋಗ್ನ ತುಂಬಾನೇ ಹತ್ತಿರದಿಂದ ತೋರಿಸಿದಂತಹ ಮೊದಲನೇ ಚಿತ್ರ ಮುಂಗಾರು ಮಳೆ. ಅದಕ್ಕೋಸ್ಕರನೇ ಹೊರಗಡೆಯಿಂದ 8-10 ಲಕ್ಷ ದುಡ್ಡು ಕೊಟ್ಟು ಕ್ಯಾಮ್ರಾಸ್ನ ತರಿಸಿದ್ರಂತೆ. ರೇ ರೇ ರೇ, ಅಲ್ಲಿ ಯಾರ್ರಿ ಇದಾರೆ ಮದ್ವೆ ಕಾರ್ಡ್ ಕೊಡಕ್ಕೆ? ನೀವು ಒಳ್ಳೆ ಮುಂದಿನ ಕಾರ್ಯಕ್ರಮ ಮಾತಾಡ್ಬಿಡಿ. ಈ ವಾಚ್ ಕಟ್ಟಿ ನನ್ನ ಕೈಗೆ, ಕಟ್ತಿರೋ ಇಲ್ವೋ? ಇಷ್ಟೆಲ್ಲ ಆದ್ಮೇಲೆ ನಿಮ್ಮನ್ನ ಇಷ್ಟಪಡದೆ ಇರಕ್ಕಾಗ್ಲಿಲ್ಲ ನನ್ನ ಕೈಯಲ್ಲಿ. ಮುಂಗಾರು ಮಳೆ ಚಿತ್ರದ ಮತ್ತೊಂದು ಹೈಲೈಟ್ ದೇವದಾಸ್ ಮೊಲ. ಈ ಚಿತ್ರಕ್ಕೆ 2 ಮೊಲಗಳನ್ನ ಬಳಸ್ಕೊಂಡಿದ್ರಂತೆ, ಒಂದು ಗಂಡು ಒಂದು ಹೆಣ್ಣು. ಗಂಡು ಮೊಲ ತುಂಬಾ ಪೆದ್ದು ಆಗಿತ್ತಂತೆ, ಹೆಣ್ಣು ಮೊಲ ತುಂಬಾ ಚುರುಕಾಗಿತ್ತಂತೆ. ಚಿತ್ರದ ಕ್ಲೈಮ್ಯಾಕ್ಸ್ ಅಲ್ಲಿ ಮೊಲ ಸಾಯುವಂತಹ ಸನ್ನಿವೇಶ ಬಂದಾಗ ಮೊಲ ಸತ್ತಿದೆ ಅಂತ ತಿಳ್ಕೊಂಡು ಆಕ್ಟ್ ಮಾಡೋದಕ್ಕೆ ಗಣೇಶ್ಗೆ ತುಂಬಾನೇ ಕಷ್ಟ ಆಯ್ತಂತೆ. ಈ ಮಳೆಗೆ ಈ ಪ್ರೀತಿಗೆ ಸಿಕ್ಕಿ ದಿಕ್ಕ ಪಾಲಾಗೋದು, ದಿಕ್ಕೇ ಇಲ್ಲ ಕಣ ನನಗೆ. ಎದೆಯಲ್ಲಿ ಇಷ್ಟೊಂದು ನೋವುಗಳು ಇಟ್ಕೊಂಡು ಉಳಿತೀನಿ ನಾನು. ನನ್ನ ಮಗನೇ ನಿಂಗೆ ನೆಮ್ಮದಿ, ನಾನು ನಿನ್ನ ರೂಟ್ ಬಂದ್ಬಿಟ್ನಲ್ಲ ಅಂತ ನಿದ್ದೆ ಹೇಳೋ ದೇವದಾಸ. ನೀನು ನನ್ನ ಮಾತು ಕೇಳಲಿಲ್ಲ ಅಂದ್ರೆ ಇನ್ಯಾರೋ ಕೇಳ್ತಾರೆ ಹೇಳೋ.
ಓಕೆ ವೀಕ್ಷಕರೇ, ನೋಡಿದ್ರಿ ಅಲ್ವಾ, ಮುಂಗಾರು ಮಳೆ ಚಿತ್ರದ ಬಗ್ಗೆ ಹೆಚ್ಚಿನ ಮಾಹಿತಿನ ನೀವು ತಿಳ್ಕೊಂಡಿದ್ದೀರಾ. ಸೊ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಚಿತ್ರದ ವಿಶೇಷ ಮಾಹಿತಿಯೊಂದಿಗೆ ನಾನು ನಿಮ್ಮ ಜೊತೆ ಇರ್ತೀನಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ರಾಜ್ ಮ್ಯೂಸಿಕ್ ಕರ್ನಾಟಕ. ನನ್ನ ಮ್ಯೂಸಿಕ್ ನನ್ನ ಲೈಫ್. ಟಾಟಾ ಬಾಯ್.